ಅರಸೀಕೆರೆ ನಗರದ ಮಿನಿ ವಿಧಾನಸೌಧ ಹಿಂಭಾಗ ಇರುವ 15ನೇ ಬಡಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೂತ್ ವಿಜಯ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಿಕಟಪೂರ್ವ ರಾಜಕೀಯ ಕಾರ್ಯದರ್ಶಿಗಳು ಆದ ಎನ್ಆರ್ ಸಂತೋಷ್ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಡಬಲ್ ಎಂಜಿನ್ ಸರ್ಕಾರಗಳ ಸಾಧನೆ ಹಾಗೂ ಜನಸಾಮಾನ್ಯರಿಗೆ ರೈತರಿಗೆ ನೀಡಿದ ಅನುದಾನ ನಮ್ಮ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಒಬ್ಬ ವ್ಯಕ್ತಿಗೆ ಕನಿಷ್ಠ 6 ಸೌಲಭ್ಯಗಳು ಸಿಕ್ಕಿವೆ. ಹಾಗೆ 15ನೇ ಬಡಾವಣೆಯಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ರಸ್ತೆ ಚರಂಡಿ 2 ಕೋಟಿ 30 ಲಕ್ಷದ ನೀಲಿ ನಕ್ಷೆ ತಯಾರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದು ಇನ್ನು ಕೆಲವೇ ದಿನದಲ್ಲಿ ಕಾಮಗಾರಿ ಕೆಲಸವನ್ನ ಪ್ರಾರಂಭ ಮಾಡುವರಿದ್ದಾರೆ. ಹಾಗೆ ಮುಂಬರುವ ದಿನದಲ್ಲಿ ಅರಸೀಕೆರೆ ನಗರದ ಎಲ್ಲಾ ವಾರ್ಡ್ಗಳು ಮೂಲಭೂತ ಸೌಕರ್ಯವನ್ನ ಹೊಂದಿ ಮಾದರಿ ತಾಲೂಕುವನ್ನಾಗಿ ಮಾಡ್ತೀನಿ, ಬದಲಾವಣೆ ಜಗದ ನಿಯಮ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮನೆಯ ಮೇಲೆ ಬಿಜೆಪಿ ಧ್ವಜ ಹಾರಾಡಬೇಕು ಹಾಗೂ ಮನೆ ಮನೆಗಳಿಗೆ ಭೇಟಿ ನೀಡಿ ನಮ್ಮ ಪಕ್ಷದ ಸಾಧನೆಯನ್ನ ವಿವರಿಸಬೇಕು ಅಂತ ಹೇಳಿದ್ರು. ಮಹಿಳಾ ಕಾರ್ಯದರ್ಶಿ ಸಿಂಧು, ಬಿಜೆಪಿ ಮುಖಂಡ ಮುರಳೀಧರ್, ಎಸ್ಕೆ ಬಸವರಾಜ್ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಉಪಾಧ್ಯಕ್ಷ ಶ್ರೀಮತಿ ಹುಮಾಕುಮಾರ್, ಲಕ್ಷ್ಮೀಕಾಂತ್ ಆಚಾರ್, ಕ್ಯೂನ್ ಕಿಸ್, ರಾಜೇಂದ್ರ, ಲೋಕೇಶ್, ರಮೇಶ್, ಚಂದ್ರಕಲಾ, ಭುವನೇಶ್ವರಿ, ಕನಕ 15ನೇ ವಾರ್ಡಿನ ಸಾರ್ವಜನಿಕರು ಹಾಜರಿದ್ದರು. ಯೋಜನೆಗಳ ಮಾಹಿತಿಯನ್ನು, ಅನುಷ್ಠಾನಗಳ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ವಾರ್ಡ್ 15ರಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ. ಸಮಸ್ಯೆನ ಏನೂ ಆಗಿಲ್ಲ ಅಂತ ನೋಡುವಂಥ ದೃಷ್ಟಿಕೋನ ನಂದಲ್ಲ, ಸಮಸ್ಯೆ ಇದ್ದ ಕಡೆ ಅವಕಾಶಗಳು ಜಾಸ್ತಿ ಅಂತ ನೋಡುವಂಥ ದೃಷ್ಟಿಕೋನ ನಂದು. ಈ ವಾರ್ಡಿಗೆ 2 ಕೋಟಿ 25 ಲಕ್ಷ ರೂಪಾಯಿಗಳ ನಗರೋತ್ಥಾನದ ಹಣವನ್ನು ಈಗಾಗಲೇ ಮೀಸಲಿರಿಸಿ ಎಲ್ಲ ರಸ್ತೆಗಳೆಲ್ಲ ಅಳತೆಗಳನ್ನು ಮಾಡಿಸಿ ಆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿ ಫೈನಾನ್ಷಿಯಲ್ ಬಿಡ್ನಲ್ಲಿ ನಿಂತಿದೆ. ಈಗ ಫೈನಾನ್ಷಿಯಲ್ ಬಿಡ್ ಓಪನ್ ಆಯಿತು ಅಂತಂದರೆ ಬಹುತೇಕ ಒಬ್ಬರು ಚೆನ್ನೈ ಅಥವಾ ಮಂಗಳೂರಿನ ಗುತ್ತಿಗೆದಾರರಿಗೆ ಆಗುವಂಥ ಸಾಧ್ಯತೆ ಇದೆ, ಇಬ್ಬರು ಹಾಕ್ಕೊಂಡಿದ್ದಾರೆ. ತತ್ಕ್ಷಣ ಕೆಲಸವನ್ನು ಪ್ರಾರಂಭ ಮಾಡಿಸಿ ರಸ್ತೆ ಮತ್ತು ಚರಂಡಿ ಮೂಲಸೌಕರ್ಯದ ಅಭಿವೃದ್ಧಿಯನ್ನು ಪ್ರಾರಂಭ ಆಗುತ್ತೆ ಅಂತೇಳಿ ಈ ಮುಖಾಂತರ ತಮ್ಮೆಲ್ಲರಿಗೂ ಮಾಹಿತಿಯನ್ನು ಹಂಚಿಕೊಳ್ತಾ ಕೇಂದ್ರದ ನರೇಂದ್ರ ಮೋದಿಜಿಯವರು, ರಾಜ್ಯದ ಬಸವರಾಜ ಬೊಮ್ಮಾಯಿಯವರು ಬಹುಶಃ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಅಭಿವೃದ್ಧಿಗಳ ಮಹಾಪೂರಣೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಾರಂಭ ಆಗಿದೆ. ಸಣ್ಣದೊಂದು ಹಂಪು ಅರಸೀಕೆರೆಯಲ್ಲಿದೆ, ಅದು ಹಂಪಲ್ಲ, ಒಂದು ರೀತಿ ಹಳ್ಳ. ಎಷ್ಟೇ ಅಭಿವೃದ್ಧಿ ಹೊಳೆ ಹರಿದು ಬಂದರೂ ಸಹ ಮೊದಲು ಆ ಹಳ್ಳ ಭರ್ತಿಯಾಗಿ ಮುಂದಕ್ಕೆ ಹೋಗಬೇಕಂತ ಅನಿವಾರ್ಯತೆಗೆ ಅರಸೀಕೆರೆ ಸಿಕ್ಕೊಂಡಿದೆ. ಆ ಹಳ್ಳನ ಹೆಸರತಿ ಮುಚ್ಚಿ ಡಬಲ್ ಇಂಜಿನ್ ಸರ್ಕಾರದ ಭೋಗಿಗೆ ಅರಸೀಕೆರೆಯನ್ನೂ ಕೂಡ ನಾವು ಸೇರಿಸ್ಕೊಳ್ಬೇಕಾಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದಗಳನ್ನ ಯಾಚನೆ ಮಾಡ್ತಾರೆ. ಅರಸೀಕೆರೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಯಾವ ರೀತಿ ಹೇಳಬೇಕು ನಾವು ಅರಸೀಕೆರೆ ಜನ ಅಂತಂದರೆ, ಸಮೃದ್ಧಿಯ ಕ್ರಾಂತಿಯಾಗಲಿ ಅರಸೀಕೆರೆನಲ್ಲಿ ಅಂತ ಹೇಳಿ ನಾವೆಲ್ಲ ನಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಪರಿಚಿತರಿಗೆ ಹಬ್ಬದ ಶುಭಾಶಯಗಳನ್ನ ತಿಳಿಸುವ ಮುಖಾಂತರ ಅರಸೀಕೆರೆಯೂ ಕೂಡ ಬದಲಾದ ಅರಸೀಕೆರೆಯನ್ನಾಗಿ ಮಾಡಬೇಕು. ಅರಸೀಕೆರೆ ಅಭಿವೃದ್ಧಿಯ ಹೊಸ ಅಧ್ಯಾಯ ಪ್ರಾರಂಭ ಆಗಬೇಕು. ಅರಸೀಕೆರೆಯೂ ಕೂಡ 224 ಕ್ಷೇತ್ರಗಳಲ್ಲೇ ಮಾದರಿ ಕ್ಷೇತ್ರವಾಗಿ ಅರಸೀಕೆರೆ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಸಂಕಲ್ಪವನ್ನು ಇವತ್ತು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸವನ್ನಿಟ್ಟು ಮನೆ ಮನೆಗಳಿಗೆ ತೆರಳಿ ಜನತೆಯನ್ನು ಮನವೊಲಿಸಿ ಬಿಜೆಪಿಗೆ ಮತ ಹಾಕೋ ರೀತಿಯಲ್ಲಿ ಅವ್ರನ್ನ ವಿಶ್ವಾಸಕ್ಕೆ, ಸ್ನೇಹದಿಂದ, ಪ್ರೀತಿಯಿಂದ ಕರೆದುಕೊಂಡು ಮತಗಟ್ಟೆಗಳಲ್ಲಿ ನಮ್ಮ ಪಾರಮ್ಯ ಮೆರಿಬೇಕಂತ ಅನಿವಾರ್ಯತೆ ಇದೆ. ಎಲ್ರಿಗೂ ಸಹ ಬೂತ್ ವಿಜಯ ದಿವಸ್ನ ಶುಭಾಶಯಗಳನ್ನ ತಿಳಿಸ್ತಾ ಹಾಗೇ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ, ಪ್ರತಿ ಮನೆಗೆ 6ರಿಂದ 8 ಯೋಜನೆಗಳು ಒಂದೊಂದು ಮನೆಗೆ ಭಾರತೀಯ ಜನತಾ ಪಕ್ಷದ ಕೇಂದ್ರದ ಮತ್ತು ರಾಜ್ಯದ ಸರ್ಕಾರಗಳು ಕೊಡುಗೆಯಾಗಿ ಕೊಟ್ಟಿವೆ. ಅದನ್ನು ತಲುಪಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಪ್ರತಿನಿತ್ಯ ನೀವೆಲ್ಲರೂ ನೋಡಿದ ಹಾಗೆ 100 ಜನ ಮನೆ ಹತ್ರ ಬರ್ತಾರೆ, ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಸಮಸ್ಯೆಗಳನ್ನ ಹೊತ್ತು ಸಂಕಷ್ಟದಿಂದ ಬಂದಂಥವ್ರನ್ನ ನಗನಗುತ್ತಾ ವಾಪಸ್ ಕಳಿಸ್ಕೊಡ್ಬೇಕು ಅನ್ನೋ ಸಂಕಲ್ಪದೊಂದಿಗೆ ಇಲ್ಲಿ ಕುಂತು ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಇನ್ನಷ್ಟು ವೇಗವನ್ನು ಪಡೆದುಕೊಂಡಿದೆ. ಆ ವೇಗಕ್ಕೆ ಸರಿಯಾದ ರೂಪ ಸಿಗಬೇಕು ಅಂತಂದರೆ ಮೇನಲ್ಲಿ ನಡೀಬೋದಂಥ ಚುನಾವಣೆನಲ್ಲಿ ಭಾರತೀಯ ಜನತಾ ಪಕ್ಷದ ಡಬಲ್ ಇಂಜಿನ್ ರೈಲಿಗೆ ಅರಸೀಕೆರೆ ಬೋಗಿಯನ್ನು ಜೋಡಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.